ಎಲ್ರಿಗೂ ನಮಸ್ಕಾರ. ನಾನು ಶ್ರದ್ಧಾ. ಹೇಗಿದ್ದೀರಾ ನೀವು? ಇವತ್ತು ನಾನು ಹೆಲ್ದಿ ರೆಸಿಪಿ ಮಾಡೋದನ್ನು ತೋರಿಸ್ತಿದ್ದೇನೆ. ಅದುವೇ ಸೋರೆಕಾಯಿ ಪಾಯಸ. ಇದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ ಮತ್ತೆ ಮಾಡುವ ವಿಧಾನವನ್ನು ಕೂಡ ಒಮ್ಮೆ ನೋಡ್ಕೊಂಡು ಬನ್ನಿ. ನಾನಿದರಲ್ಲಿ ಅರ್ಧದಷ್ಟು ಸೋರೆಕಾಯಿಯನ್ನು ತೆಗೆದುಕೊಂಡಿದ್ದೇನೆ. ಇದು ಹಸಿ ಇದೆ, ಸೊ ಹಾಗಾಗಿ ಇದರ ಸಿಪ್ಪೆ ತೆಗೆಯುವುದು ಬೇಡ. ಈ ತರ ಕಟ್ ಮಾಡಿ ಡೈರೆಕ್ಟ್ ಆಗಿ ಹಾಕೋಬಹುದು. ಈ ಗ್ಲಾಸ್ನಲ್ಲಿ ಒಂದು ಗ್ಲಾಸ್ ವೈಟ್ ರೈಸ್ ಹಾಕೊಂಡಿದ್ದೇನೆ. ಇದನ್ನು ಚೆನ್ನಾಗಿ ತೊಳೆದಿಡಿ. ರೈಸ್ ಅನ್ನು ನೀರಲ್ಲಿ ನೆನೆಯಲು ಬಿಡಬೇಕಂತೇನಿಲ್ಲ. ಅದೇ ರೀತಿ ತೆಂಗಿನ ಹಾಲನ್ನು ಕೂಡ ತೆಗೆದು ಬೇರೆ ಪಾತ್ರೆಯಲ್ಲಿಡಿ. ಇವಾಗ ರೈಸ್ ಅನ್ನು ಮಿಕ್ಸರ್ ಜಾರಿಗೆ ಹಾಕಿ ಕಟ್ ಮಾಡಿಟ್ಟ ಸೋರೆಕಾಯಿಯನ್ನು ಕೂಡ ಅದಕ್ಕೆ ಆ್ಯಡ್ ಮಾಡಿ. ಹಾಗೆಯೇ ತೆಂಗಿನ ಹಾಲು ತೆಗೆದ ನೀರನ್ನು ಇದಕ್ಕೆ ಹಾಕಿ ಸ್ವಲ್ಪ ಗ್ರೈಂಡ್ ಮಾಡಿದರೆ ಸಾಕು. ನುಣ್ಣಗೆ ಗ್ರೈಂಡ್ ಮಾಡೋದು ಬೇಡ, ಜರಿ ಜರಿಯಾಗಿರಬೇಕು. ಇವಾಗ ಒಂದು ಪಾತ್ರೆಗೆ ಗ್ರೈಂಡ್ ಮಾಡಿದ ಸೋರೆಕಾಯಿಯನ್ನು ಹಾಗೇನೆ ತೆಂಗಿನ ಹಾಲನ್ನು ಹಾಕಿ ಅದಕ್ಕೆ 5-6 ಗ್ಲಾಸ್ನಷ್ಟು ನೀರನ್ನು ಹಾಕಿ ಒಮ್ಮೆ ಮಿಕ್ಸ್ ಮಾಡಿ. ಗ್ಯಾಸ್ ಅನ್ನು ಲೋ ಫ್ಲೇಮ್ನಲ್ಲಿಟ್ಟು ಕೈ ಬಿಡದೆ 10-15 ನಿಮಿಷ ಹಸಿ ಸ್ಮೆಲ್ ಹೋಗುವವರೆಗೆ ಕೈಯಾಡಿಸುತ್ತಾ ಇರಿ. ಹಸಿ ಸ್ಮೆಲ್ ಹೋದ ಮೇಲೆ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಿ. ಸ್ವಲ್ಪ ಕನ್ಸಿಸ್ಟೆನ್ಸಿ ದಪ್ಪವಾಗಿದೆ. ಇವಾಗ ಇದಕ್ಕೆ ಬೆಲ್ಲವನ್ನು ಹಾಕಿ ಕೈ ಬಿಡದೆ ಕೈಯಾಡಿಸುತ್ತಾ ಇರಿ. ಎರಡರಿಂದ 3 ನಿಮಿಷ ಆದ್ಮೇಲೆ ಇದಕ್ಕೆ ಒಂದು ಲವಂಗ ಕುಟ್ಟಿ ಪುಡಿ ಮಾಡಿದ 3 ಏಲಕ್ಕಿಯನ್ನು ಹಾಕಿ ಒಮ್ಮೆ ಮಿಕ್ಸ್ ಮಾಡಿ. ಇದಕ್ಕಿವಾಗ 1 ಟೇಬಲ್ಸ್ಪೂನ್ ತುಪ್ಪವನ್ನು ಹಾಕಿ ಒಮ್ಮೆ ಮಿಕ್ಸ್ ಮಾಡಿಕೊಂಡು ಒಂದು ಕುದಿ ಬರುವವರೆಗೆ ಬೇಯಿಸಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಒಂದು ಕುದಿ ಬಂದ ನಂತರ ಗ್ಯಾಸ್ ಆಫ್ ಮಾಡಿ ಮುಚ್ಚಳವನ್ನು ಮುಚ್ಚಿ. ಸೊ ನೋಡಿದ್ರಲ್ವಾ ಸೋರೆಕಾಯಿ ಪಾಯಸ ಹೇಗೆ ಮಾಡಬಹುದು ಅಂತ. ಈ ರೆಸಿಪಿಯನ್ನು ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಈ ರೆಸಿಪಿಯನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ನೆಕ್ಸ್ಟ್ ರೆಸಿಪಿಯೊಂದಿಗೆ ಸಿಗುತ್ತೇನೆ. ಅಲ್ಲಿಯವರೆಗೆ ಖುಷಿಯಾಗಿರಿ. ಧನ್ಯವಾದಗಳು.